ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ತಮಿಳುನಾಡಿನಲ್ಲಿ ಹಲವು ದೇವಸ್ಥಾನಗಳಿದೆ. ಅಂಥ ದೇವಸ್ಥಾನಗಳಲ್ಲಿ ವಿಶ್ವ ಪ್ರಸಿದ್ಧಿ ಗಳಿಸಿದ ದೇವಾಲಯ ಎಂದರೆ ಮಧುರೈ ಮೀನಾಕ್ಷಿ ದೇವಾಲಯ. ನಾವಿವತ್ತು ಯಾರು ಈ ಮಧುರೈ ಮೀನಾಕ್ಷಿ, ಈಕೆಗೂ ಸುಂದರೇಶ್ವರನಿಗೂ ಹೇಗೆ ಮದುವೆಯಾಯಿತು ಅನ್ನೋ ಬಗ್ಗೆ ಚಿಕ್ಕ ಮಾಹಿತಿಯನ್ನು ನೀಡಲಿದ್ದೇವೆ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಮೀನಾಕ್ಷಿ ದೇವಸ್ಥಾನ ಅಂತ ಹೆಸರಿಡಲಾಗಿದೆಯಾದರೂ ಇಲ್ಲಿ ಶಿವನನ್ನು ಕೂಡ ಪೂಜಿಸಲಾಗುತ್ತದೆ. ಮೀನಾಕ್ಷಿ ಎಂದರೆ ಪಾರ್ವತಿಯ ಸ್ವರೂಪ, ಹಾಗಾಗಿ ಇಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರನ್ನು ಕೂಡ ಪೂಜಿಸಲಾಗುತ್ತದೆ. ಆದರೆ ಇಲ್ಲಿ ಮೀನಾಕ್ಷಿ ದೇವಿಯೇ ಪ್ರಧಾನ ಪೂಜಿತೆ. ಯಾರು ಈ ಮೀನಾಕ್ಷಿ ಅಂತ ನೋಡುವುದಾದರೆ ಮಲಯ ಧ್ವಜ ಹೋಮ ಹವನ ನಡೆಸಿ ಪಡೆದ ಪುತ್ರಿಯೇ ಮೀನಾಕ್ಷಿ. ಆದರೆ ಈಕೆಗೆ ತಡತಗೈ ಅಂತ ಹೆಸರಿಡಲಾಗುತ್ತದೆ. ಈಕೆ ನೋಡಲು ಕೊಂಚ ವಿಚಿತ್ರವಾಗಿದ್ದು ದೇಹದ ಆಕಾರ ಅಷ್ಟು ಉತ್ತಮವಾಗಿರುವುದಿಲ್ಲ. ಆದರೆ ರಾಜ ಈಕೆಗೆ ವಿದ್ಯೆ, ಯುದ್ಧವನ್ನು ಹೇಳಿಕೊಟ್ಟಿರುತ್ತಾನೆ. ಆಕೆ ವಿದ್ಯಾವಂತೆಯೂ ವೀರಳು ಆಗಿರುತ್ತಾಳೆ. ಮಲಯ ಧ್ವಜನಿಗೆ ತನ್ನ ಮಗಳು ವಿಚಿತ್ರ ದೇಹವನ್ನು ಹೊಂದಿದ್ದು ಈಕೆಗೆ ಯಾರು ವಿವಾಹವಾಗುತ್ತಾರೆ, ಈಕೆಯ ಭವಿಷ್ಯ ಹೇಗಿರುತ್ತದೆ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಆಗ ಓರ್ವ ಋಷಿಗಳು ಈಕೆಗೆ ತಕ್ಕ ವರನಿದ್ದಾನೆ, ಆತನನ್ನ ಕಂಡ ತಕ್ಷಣ ಈಕೆಯ ದೇಹದಲ್ಲಿರುವ ಸಮಸ್ಯೆ ಸರಿಹೋಗಿ ಈಕೆ ಸುಂದರ ಹೆಣ್ಣಾಗುತ್ತಾಳೆ ಎನ್ನುತ್ತಾರೆ. ಹೀಗಿರುವಾಗ ತಡತಗೈ ವೈಕುಂಠಕ್ಕೆ, ಬ್ರಹ್ಮಲೋಕಕ್ಕೆ ಹೋಗಿ ಯುದ್ಧ ಮಾಡಿ ಗೆದ್ದು ಬರುತ್ತಾಳೆ. ಕೈಲಾಸಕ್ಕೂ ಯುದ್ಧ ಮಾಡಲೆಂದೇ ತೆರಳುತ್ತಾಳೆ. ಆದರೆ ಶಿವನನ್ನು ನೋಡಿದ ಬಳಿಕ ಈಕೆಯ ದೇಹ ಸರಿಯಾಗುತ್ತದೆ, ಸುರದ್ರೂಪಿ ಹೆಣ್ಣಾಗಿ ಪರಿವರ್ತಿತಳಾಗುತ್ತಾಳೆ. ಆಗ ಆಕೆಗೆ ಈತನೇ ತನ್ನ ಪತಿಯಾಗುವವನು ಎಂಬ ಅರಿವಾಗುತ್ತದೆ. ಈ ವಿಷಯ ತಿಳಿದ ರಾಜ ತಡತಗೈ ಮತ್ತು ಶಿವನಿಗೆ ವಿವಾಹ ಮಾಡಿಸುತ್ತಾನೆ. ನಂತರ ಶಿವ ಸುಂದರೇಶ್ವರನಾಗಿ, ತಡತಗೈ ಮೀನಾಕ್ಷಿಯಾಗಿ ಮಧುರೈನಲ್ಲಿ ನೆಲೆಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಧರ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.